ಹಲೋ ಫ್ರೆಂಡ್ಸ್, ನಾನು ಇವತ್ತು ನನ್ನ ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ನನ್ನ ಮೂರು ಕಂದಗಳು ನೋಡಿ ಹೇಗಿದ್ದಾವೆ ಅಂತ. ಇವತ್ತಿಗೆ 23 ಡೇಸ್ ಆಯಿತು. ಸೊ ಕಣ್ಣೆಲ್ಲ ಓಪನ್ ಮಾಡಿದ್ದಾವೆ, ಪುಟ್ ಪುಟ್ಟ ಹೆಜ್ಜೆ ಹಾಕ್ತವೆ. ಇನ್ನೂ ಕ್ಲಿಯರಾಗಿ ಹೆಜ್ಜೆ ಹಾಕ್ಲಿಕ್ಕೆ ಆಗಲಿಲ್ಲ. ಅಷ್ಟರಲ್ಲೇ ನೋಡಿ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಗಲಾಟೆ ಮಾಡ್ತವೆ ಇವಾಗಲೇ ಅಂತಂದರೆ ನೋಡಿ, ಇದು ಕುಯ್ ಅಂತ ಇದೆ. ಸೊ ನೋಡಿ, ನನ್ನ ಮುದ್ದು ಮಗ ಕಣ್ಬಿಟ್ಟಿದ್ದಾನೆ, ನನ್ನ ಮುದ್ದು ಪಾಪಚ್ಚಿ. ಸೊ ಪುಟ್ ಪುಟ್ಟ ಹೆಜ್ಜೆ ಹಾಕ್ತಿದ್ದೇವೆ, ತುಂಬ ಖುಷಿ ಆಗ್ತಿದೆ ನೋಡಲಿಕ್ಕೆ. ನಾವು ಇಷ್ಟು ದಿನ ಅವರಿಗೆ ಬಯೋ ಪಪ್ಪಿ ಅಂತ ಮಿಲ್ಕ್ ಪೌಡರ್ ಕೊಡ್ತಾಯಿದ್ದ, ಬಿಕಾಸ್ ಅವಳಿಗೆ ಫೀಡ್ ಮಾಡೋಕ್ಕಾಗ್ತಾ ಇಲ್ಲ, ಹಾಲು ಕಡಿಮೆ ಇದೆ. ಸೊ ಹಾಗಾಗಿ ಅವ್ರ ಮೂರೊಳಗೂ ಹಾಲು ಸಾಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಬಯೋ ಪಪ್ಪಿ ಮಿಲ್ಕ್ ಪೌಡರ್ ಅಂತ ಇದೆ, ಅದನ್ನು ಈ ಥರ ನಿಪ್ಪಲ್ ಬಾಟ್ಲಲ್ಲಿ ಸೇಮ್ ಹಾಲು ಪೌಡರ್ ಇರುತ್ತೆ, ಅದನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಅವರಿಗೆ ಕೊಡ್ತಾಯಿದ್ದೋ. ಇವಾಗ 22 ಡೇಸ್ ಆಗಿರೋದ್ರಿಂದ ಅವರಿಗೆ ನಾವು ನಿನ್ನೆಯಿಂದ ಸೆರ್ಲ್ಯಾಕ್ ನಾವು ಕೊಡ್ತಾ ಇದ್ದೀವಿ. ಫಸ್ಟ್ ಸ್ಟೇಜ್ ವೀಟ್ ಆ್ಯಪಲ್ ಕ್ಯಾರೆಟ್ ಅದು ಕೊಡ್ತಾ ಇದ್ದೀನಿ ನಾನು. ಇದು ಯಾವುದು ನಮ್ಮ ಇಷ್ಟಕ್ಕೆ ನಾವು ಕೊಡ್ತಾ ಇಲ್ಲ, ಅವ್ರ ಡಾಕ್ಟ್ರ ಸಜೆಷನ್ ತೊಗೊಂಡು ಡಾಕ್ಟ್ರಿಗೆ ಕಾಲ್ ಮಾಡಿ ಅವ್ರಿಗೆ ಹೇಳಿದ ಮೇಲೆ ಈ ಥರ ಫುಡ್ ಕೊಡಿ ಅಂತಂದಮೇಲೆ ನಾವು ಕೊಡ್ತಾ ಇರೋದು. ಬಿಕಾಸ್ ಅವರಿಗೆ ಇನ್ನೂ ಇವಾಗ 22 ಡೇಸ್ ಆಗಿದೆಲ್ವ, ಇನ್ನು ಅವರಿಗೆ ಮಿಲ್ಕ್ ಪೌಡರ್ ಆಗಲಿ ಅವರ ಅಮ್ಮ ಫೀಡ್ ಮಾಡೋದಾಗಲಿ ಅವರಿಗೆ ಸಾಕಾಗಲ್ಲ. ಸೊ ಹಾಗಾಗಿ ನಾವು ಸೆರ್ಲ್ಯಾಕನ್ನು 4 to 5 ಟೈಮ್ಸ್ ಕೊಡ್ತೀವಿ ಒನ್ ಡೇಗೆ, ಸ್ವಲ್ಪ ಸ್ವಲ್ಪ ಅಂತ. ಸೊ ಹಾಗಾಗಿ ಅದು ಅವರಿಗೆ ಸಾಕಾಗುತ್ತೆ. ನೋಡಿ, ನಿಂತಲ್ಲಿ ನಿಲ್ತಾ ಇಲ್ಲ ನನ್ನ ಮುದ್ದು ಕಂದ ಮಗಳು. ಇವಳು ಸಹ ಸುಮ್ಮನೆ ಒಂದು ಜಾಗದಲ್ಲಿ ಕೂತ್ಕೊಂಡು ಫೀಡ್ ಮಾಡಲ್ಲ, ಬಿಕಾಸ್ ಅವಳಿಗೆ ಪಾಪ ಹಾಲಿಲ್ಲ. ಸೊ ಹಾಗಾಗಿ ಅವಳು ಓಡೋಗ್ತಾಳೆ. ಸೊ ನನ್ನ ಕಂದಮ್ಮಗಳಿಗೆ ಈ ಥರ ಬೆಡ್ ಎಲ್ಲ ರೆಡಿ ಮಾಡಿದ್ದೋ, ಒಂದು ಬಾಕ್ಸ್ ಸಹ ರೆಡಿ ಮಾಡಿದ್ದೋ, ಬಟ್ ಅವರು ಅದರಲ್ಲಿ ಮಲ್ಕೊಳ್ಳಲ್ಲ, ಬಿಕಾಸ್ ಶೆಕೆ ತುಂಬ ಇರೋದರಿಂದ ಅವರು ಹೊರಗಡೆನೆ ಜಾಸ್ತಿ ಇರಲಿಕ್ಕೆ ಇಷ್ಟಪಡ್ತವೆ. ಇವ್ರಗಳಿಗೋಸ್ಕರ ನಾವು ಫ್ಯಾನನ್ನು 24x7 ಆನಲ್ಲಿ ಇಟ್ಕೊಂಡಿರ್ತೀವಿ. ಇವು ಫ್ಯಾನ್ ಇಲ್ಲದೆ ನಿದ್ರೆ ಮಾಡಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿ ಫ್ಯಾನ್ 24x7 ಓಡ್ತಾನೆ ಇರ್ತವೆ. ನಾವು ಪಪ್ಪಿಗಳಿಗೋಸ್ಕರನೇ ಈ ಫ್ಯಾನನ್ನು ಆನ್ ಮಾಡಿ ಇಟ್ಟಿರ್ತೀವಿ. ಇವಾಗಂತೂ ಸಿಕ್ಕಾಬಟ್ಟೆ ನಡಿಲಿಕ್ಕಾಗಿರೋದ್ರಿಂದ ತುಂಬಾ ಗಲಾಟೆ ಮಾಡ್ತೇವೆ, ನಿಂತಲ್ಲಿ ನಿಲ್ಲಲ್ಲ, ಇಲ್ಲೆಲ್ಲೋ ಹೋಗಿ ಸೇರ್ಕೋತವೆ. ಶೆಕೆಗೆ ನೋಡಿ, ಇಲ್ಲಿ ಕಾಟ್ ಇದೆಯಲ್ಲ, ಕಾಟ್ ಒಳಗಡೆ ಎಲ್ಲ ಹೋಗಿ ಸೇರ್ಕೋಬಿಡ್ತವೆ, ತುಂಬ ಗಲಾಟೆ ಮಾಡ್ತವೆ. ಆದ್ರೂ ಒಂಥರ ತುಂಬ ಕ್ಯೂಟ್ ಆಗಿದೆ ನನ್ನ ಮುದ್ದು ಕಂದಗಳು. ಸೊ ಪ್ಲೀಸ್, ಯಾರು ಇದಕ್ಕೆ ಕಣ್ಣಾಕ್ಬೇಡಿ, ಬಟ್ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮುದ್ದು ಮಕ್ಕಳ ಮೇಲೆ ಇರಲಿ. ನೋಡಿ, ಇವಾಗಲೇ ಗಲಾಟೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾವೆ. ಪಾಪ ಅವುಗಳಿಗೆ ಹೊಟ್ಟೆ ಹಸ್ತಿದೆ, ಇವಾಗ ಸೆಲೆಕ್ಟ್ ಮಾಡಿಬಿಟ್ಟು ಕೊಡಬೇಕು. ನೋಡಿ, ನನ್ನ ಮುದ್ದು ಕಂದ ಹೆಂಗಿದ್ದಾನೆ ಅಂತ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮುದ್ದು ಮಕ್ಕಳ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್.